ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಲಾಸ್ಟ್ 3-4 ಡೇಸಿಂದ ಎಷ್ಟು ಕಾಲ್ಸ್ ಬಂದಿದೆ, ಎಷ್ಟು ಮೆಸೇಜಸ್ ಬಂದಿದೆ, ಎಷ್ಟು ವೀಡಿಯೋಸ್ಗಳು ಬಂದಿದೆ, ಯಾವುದೂ ನೋಡಿಲ್ಲ, ಯಾವುದೂ ಸ್ಟೋರೀಸ್ ಮಾಡಿಲ್ಲ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಯಾಕೆ ಮಾಡಿಲ್ಲ ಅಂತ. ಹೌದು, ದರ್ಶನ್ ಅವ್ರದ್ದು ಇಂಟರ್ವ್ಯೂ ಮಾಡಬೇಕು ಅಂತ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ, ಆದರೆ ನನಗೆ ಇದೊಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸ್ತು. ಯಾಕೆಂದರೆ ದರ್ಶನ್ ಅವ್ರ ಪರ್ಸ್ನಾಲಿಟಿ, ಅವ್ರ ಸ್ಟ್ಯಾಡಮ್, ಅವ್ರ ಫ್ಯಾನ್ ಫಾಲೋವರ್ಸ್, ಅವ್ರ ರೆಪ್ಯುಟೇಷನು, ಅಷ್ಟೇ ಅಲ್ಲ, ದರ್ಶನ್ ಅವರು ಎಷ್ಟೋ ದಿನಗಳ ನಂತರ, ವರ್ಷದ ನಂತರ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತಾ ಇದ್ದಾರೆ ಇಂಟರ್ವ್ಯೂಅಲ್ಲಿ ಅಂದಾಗ ನನಗಂತೂ ನಿಜವಾಗ್ಲೂ ಸಿಕ್ಕಾಬಟ್ಟೆ ಸ್ಟ್ರೆಸ್ಸು. ಯಾಕೆ ಸ್ಟ್ರೆಸ್ಸು ಅಂದರೆ, ನಾನು ಮೊದಲೇ ದಡ್ಡಿ ಆಯಿತಾ, ಎಲ್ ಬೋರ್ಡ್ ನನಗಂತೂ ಏನೂ ಗೊತ್ತಿಲ್ಲ. ಯಾವುದೋ ಜಮಾನದಲ್ಲಿ ನ್ಯೂಸ್ ಓದ್ತಾ ಇದ್ದವಳು ಎ ಸಿ ರೂಮಲ್ಲಿ ಕುತ್ಕೊಂಡು. ಇವತ್ತು ಕ್ಯಾಮ್ರಾ ಹಿಂದೆ ಕೆಲಸ ಮಾಡಬೇಕು, ಕ್ಯಾಮ್ರಾ ಮುಂದೆ ಕೆಲಸ ಮಾಡಬೇಕು, ಅದಾದಮೇಲೆ ಕೆಲಸ ಮಾಡಬೇಕು, ಅದಾದಮೇಲೆ ಬರೋದನ್ನು ಫೇಸ್ ಮಾಡಬೇಕು. ಇದಿಷ್ಟು ಕಣ್ಣು ಮುಂದೆ ಇತ್ತು. ಈ 72 hours ಇದೆಯಲ್ಲ, ನಾನು ನಿದ್ದೆನೇ ಮಾಡಿಲ್ಲ ರೀ. ನಾನು ಏನು ಮಾಡ್ತಾಯಿದ್ದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ದರ್ಶನ್ ಅವ್ರದ್ದು ಎಷ್ಟು ಸ್ವಾಭಿಮಾನಿ, ಯಾವ ಲೆವೆಲಲ್ಲಿ ಅವ್ರು ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ಹೇಳ್ತೀನಿ ಕೇಳಿ. ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಕ್ಯಾಮ್ರಾಮ್ಯಾನ್ ಇಲ್ಲ, ಎಡಿಟರ್ ಇಲ್ಲ, ಎಡಿಟಿಂಗ್ ಸೂಟ್ ಇಲ್ಲ, ಯಾವುದೇ ಟೀಮ್ ಇಲ್ಲ. ಎಲ್ಲವೂ ಕೂಡ ದರ್ಶನ್ ಅವ್ರಿಗೆ ಗೊತ್ತು. ದರ್ಶನ್ ಅವ್ರು ಮನ್ಸು ಮಾಡಿದರೆ ಸ್ಯಾಟ್ಲೈಟ್ ಚಾನಲ್ ಇತ್ತು, ಯೂಟ್ಯೂಬ್ ಚಾನಲ್ ಇತ್ತು, ದೊಡ್ಡ ದೊಡ್ಡ ಕ್ಯಾಮ್ರಾ ಇತ್ತು, ದೊಡ್ಡ ದೊಡ್ಡ ಎಡಿಟಿಂಗ್ ಸೂಟ್ ಇತ್ತು, ಎಲ್ಲವೂ ಕೂಡ ಹೈ ಲೆವೆಲಲ್ಲಿ ಮಾಡಿಕೊಡೋ ಅಂಥ ಜನಗಳಿದ್ದರು. ಅದೆಲ್ಲವೂ ಗೊತ್ತಿದ್ದರೂ ಕೂಡ ಅವರು ಅದು ಯಾವುದನ್ನೂ ಕೂಡ ಬಯಸದೆ ನನಗೆ ನಂಬಿಕೆ ಇಟ್ಟು ಕೊಟ್ಟರು. ಆ ನಂಬಿಕೆಗೆ ನಾನಂತೂ ಅರ್ಹಳು ಅಲ್ವೇ ಅಲ್ಲ, ಆದರೂ 100% ಬೆಸ್ಟ್ ಏನು ಇರೋ ಆ ಸಮಯದಲ್ಲಿ ಕೊಡೋಕ್ಕೆ ಸಾಧ್ಯನೋ ಮಾಡೋಕ್ಕೆ ಸಾಧ್ಯನೋ ಅದಕ್ಕೆ ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ. ಇಡೀ ರಾತ್ರಿ ಕೂತ್ಕೊಂಡು ನಿದ್ದೆ ಮಾಡಿದೆ. ನೀವು ಏನೇನು ಪ್ರಮೋಟ್ ಮಾಡಿದ್ರು ಅದನ್ನೆಲ್ಲ ಡೈರಿ ತೊಗೊಂಡು ನೋಟ್ ಮಾಡಿಕೊಂಡು ದರ್ಶನ್ ಅವ್ರಿಗೆ ನನಗೊಂದು ಆಸೆ ಇತ್ತು ಅವ್ರನ್ನ ತುಂಬ ಸುಂದರವಾಗಿ ತೋರಿಸ್ಬೇಕು ಅಂತ. ಸೊ ಯಾವ ಕ್ಯಾಮ್ರಾ ಬೇಕು ಅವ್ರಿಗೆ, ಯಾವ ಮೈಕ್ ಬೇಕು, ಏನು ಲೈಟಿಂಗ್ಸ್ ಮಾಡಬೇಕು, ಎಲ್ಲ ಎಲ್ ಬೋರ್ಡೇ ಆದರೂ ಕೂಡ ಯೋಚನೆ ಮಾಡೋದು ಆ ಲೆವೆಲಲ್ಲಿ ಆಯಿತಾ. ಅದಕ್ಕೆ ಸಾಥ್ ಕೊಟ್ಟಿದ್ದು ನನ್ನ ಫ್ರೆಂಡ್ಸು ಆ ಕ್ಷಣದಲ್ಲಿ. ವಿಜಯ್ ಅಂತ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಕ್ರೇಜಿ ಗಜ, ಸುಗ್ರೀವ್, ಮನೋಜ್, ಆಮೇಲೆ ನನ್ನ ಫ್ರೆಂಡ್ ಮ್ಯೂಸಿಕ್ ಡೈರೆಕ್ಟರ್, ಮತ್ತು ಇನ್ನೊಬ್ಬರು ಮಂಜು ಅಂತ ಬಂದಿದ್ದರು. ಅವರು 360 degree ಕ್ಯಾಮ್ರಲ್ಲಿ ತುಂಬ ಚೆನ್ನಾಗಿ ಕ್ರಾಂತಿ ಅನ್ನೋದನ್ನು ಕ್ಯಾಪ್ಚರ್ ಮಾಡಿದರು. ದರ್ಶನ್ ಅವ್ರನ್ನ ನೋಡಲಿ ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಆ ಜಾಗಕ್ಕೆ ಅಷ್ಟೇ. 3 ಕ್ಯಾಮ್ರಾ ತೊಗೊಂಡು ಬಂದಿದ್ವಿ, ಒಂದೇ ಥರದ್ದು ಚೆನ್ನಾಗಿರೋ ಕ್ಯಾಮ್ರಾ ಆಯಿತಾ. ಆಮೇಲೆ ಲೈಟ್ಸ್ ವಿಚಾರಕ್ಕೆ ಬಂದರೆ ನಮ್ಮ ಹತ್ರ ಎಷ್ಟು ಜನದ ಹತ್ರ ಎಷ್ಟಿದೆಯೋ ಎಲ್ಲ ಎತ್ಕೊಂಡು ಬಂದುಬಿಟ್ಟಿದ್ವಿ, ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಅವ್ರನ್ನ ತೋರಿಸೋಣ ಅಂತ. ಆಮೇಲೆ ಮೈಕ್ ವಿಚಾರಕ್ಕೆ ಬಂದರೆ 7 ಮೈಕ್ ತಂದಿದ್ದೀವಿ ಆಯಿತಾ. ಪ್ರಾಬ್ಲಮ್ ಏನಾಯಿತು ಅಂದರೆ ದರ್ಶನ್ ಅವ್ರದ್ದಕ್ಕೆ 2 ಮೈಕು ಚೆನ್ನಾಗಿರೋದು ಕೊಟ್ಟಿದ್ವಿ, ಪರ್ಫೆಕ್ಟಾಗಿ ಬಂತು. ನಂದಕ್ಕೂ ಚೆನ್ನಾಗಿರೋ ಮೈಕ್ ಇತ್ತು, ಆದರೆ ಪ್ರಾಬ್ಲಮ್ ಏನಾಯಿತು ಅಂದರೆ 1x1x ಟೆಸ್ಟ್ ಮಾಡಿ ನೋಡ್ತಾ ಇದ್ವಿ, ದರ್ಶನ್ ಅವ್ರು ಬಂದು ಕೂತ್ಕೊಂಡ್ರು. ಕೊನೆಗೆ ನಮಗೆ ಗೊತ್ತಾಯಿತು ನನಗೆ ಹಾಕಿದ್ದು ಮೈಕ್ದಲ್ಲಿ ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾದಲ್ಲೇ ಆಡಿಯೋ ಜಾಕ್ದು ಏನೋ ಪ್ರಾಬ್ಲಮ್ ಇತ್ತು ಅಂತ. ಹಾಗಾಗಿ ನನ್ನ ಆಡಿಯೋ ಪೂರ್ತಿ ಹೋಗಿದೆ ಅಲ್ಲಿ ಇಂಟರ್ವ್ಯೂಲಿ. ದರ್ಶನ್ ಅವ್ರಿಗೆ ಮೈಕ್ ಹಾಕಿದ್ವಲ್ಲ ಅದರಿಂದ ಆಡಿಯೋ ಎತ್ಕೊಂಡಿರೋದು ಆ್ಯಕ್ಚುಲಿ. ಅದಕ್ಕೆ ನನ್ನ ಪೋರ್ಷನ್ದು ಆಡಿಯೋ ಪ್ರಾಬ್ಲಮ್ ಆಯಿತು, ಐ ಆಮ್ ರಿಯಲಿ ಸಾರಿ. ಕ್ವಶನ್ ಕೇಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ರೀತಿ ಕಮೆಂಟ್ ಮಾಡಿದರು, ಆನ್ಸರ್ ಮಾಡ್ತೀನಿ ಕೇಳಿ. ಆ ಜಾಗದಲ್ಲಿ ಕೂತ್ಕೊಂಡು ಎಂಥ ಟೆನ್ಷನು, ಎಂಥ ಪ್ರೆಷರು, ಎಂಥ ಸ್ಟ್ರೆಸ್ಸು ಅಂತ. ಒಂದು ಫ್ರೇಮ್ ಕರೆಕ್ಟಾಗಿದೆಯಾ, ಲೈಟಿಂಗ್ಸ್ ಕರೆಕ್ಟಾಗಿದೆಯಾ, ಅವ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರಾ, ಅಥವಾ ಇನ್ನೇನಾದ್ರು ಚೇಂಜಸ್ ಮಾಡಬೇಕಾ, ಅಥವಾ ಆಡಿಯೋ ಕರೆಕ್ಟಾಗಿ ಬರ್ತಾ ಇದೆಯಾ, ಅಥವಾ ರೆಕಾರ್ಡ್ ಆಗ್ತಾ ಇದೆಯಾ ಅಥವಾ ಇಲ್ವೋ, ಏನೇನೋ ಟೆನ್ಷನು ರೀ ಅಲ್ಲಿ ಕೂತ್ಕೊಂಡು. ನನಗೆ ಒಬ್ಬರಿಗೆ ಇಂಟರ್ವ್ಯೂ ಮಾಡಿ ಅಂದರೆ ಅದಷ್ಟನ್ನೇ ಕಾನ್ಸಂಟ್ರೇಟ್ ಮಾಡ್ಬೋದು. ಇವುಗಳನ್ನೂ ಯೋಚನೆ ಮಾಡಬೇಕು, ಇದಾದಮೇಲೆ ಎಡಿಟಿಂಗ್ದು ಯೋಚನೆ ಮಾಡಬೇಕು, ಆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಪ್ಲೇ ಮಾಡಬೇಕು, ಇಂಥ ಪ್ರೆಷರು ಬಂದ ಮೇಲೆ ನೀವೆಲ್ಲರೂ ನನಗೆ ಬೈದೇ ಬೈತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಅದರಲ್ಲಿ ನನಗೇನು ಅನುಮಾನ ಇಲ್ಲ, ಬೈದರೂ ಪರವಾಗಿಲ್ಲ ನನಗೆ, ಅದೇನು ಹೊಸದಲ್ಲ. ಆದರೆ ಸುಮ್ಮನೆ ಅನ್ನೆಸೆಸರಿ ನೊಂದ್ಕೊತಿರಲ್ಲ, ಏನಾದರೂ ಆಗೋದ್ರೆ ಬೇಜಾರು ಮಾಡ್ಕೊಂಬಿಡ್ತಿರಲ್ಲ ನಿಮಗೆ, ಅದು ನನಗೆ ಕನ್ಸರ್ನ್ ಇದ್ದಿದ್ದು ಅಷ್ಟೇ. ಅವುಗಳ ಮಧ್ಯೆನೂ ಕೆಲವೊಬ್ಬರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಇಂಟರ್ವ್ಯೂ ಮುಗಿದ ಮೇಲೆ ಮೆಮೊರಿ ಕಾರ್ಡ್ ತೊಗೊಂಡು ಬಂದ್ಬಿಟ್ಟು ಲ್ಯಾಪ್ಟಾಪ್ಗೆ ಹಾಕಕ್ಕೆ ನೋಡ್ತೀನಿ, ಮೆಮೊರಿ ಕಾರ್ಡಲ್ಲಿ ಡೇಟಾ ಇಲ್ಲ ಅಂತ ತೋರಿಸ್ತಾ ಇದೆ. ತಲೆ ಕೆಟ್ಟೋಯ್ತು ರೀ, SP Road ಹೋಗಿ ಹೊಸ ಹಾರ್ಡ್ ಡಿಸ್ಕ್ ತೊಗೊಂಡು ನನ್ನ ಫ್ರೆಂಡ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿದಾಗ ಅಲ್ಲೂ ಅದೇ ಪ್ರಾಬ್ಲಮ್ ಬಂತು. ಆಮೇಲೆ ಹೊಸ ಕಾರ್ಡ್ ರೀಡರ್ ತಂದು ಆಮೇಲೆ ಹಾಕಿದಾಗ ಡೇಟಾ ಇರೋದು ತೋರಿಸ್ತಾ ಇತ್ತು. ಅದನ್ನು ಕಾಪಿ ಮಾಡೋಕ್ಕೆ 2 hours ಆಯಿತು. ನಮ್ಮ ಉದಯ ಟಿವಿಲಿ ಒಬ್ಬರು ಎಡಿಟರ್ ಇದ್ದರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಎಂಟರ್ಟೈನ್ಮೆಂಟ್ದೆಲ್ಲ. ಅವರಿಗೆ ನಾನು ಕೇಳಿದೆ ಇದನ್ನು ಎಡಿಟಿಂಗ್ ಮಾಡಿಕೊಡಿ ಅಂತ, ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ರೀ.
ಕೈ ಕೊಟ್ಬಿಟ್ರ ಕೊನೆಗೆ ಸಿಕ್ಕಾಬಿಟ್ಟೆ ಬೇಜಾರಾಯಿತು ರೀ. ಅವರು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ರು ಪರವಾಗಿಲ್ಲ, ಮಾಡ್ತೀನಿ ಅಂತ ಇವಾಗ ಬರ್ತೀನಿ ಇವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ನನ್ಗೆ ಟೈಮೆಲ್ಲ ವೇಸ್ಟ್ ಮಾಡಿಬಿಟ್ರು ರೀ. ಆಮೇಲೆ ಫೋನ್ ಕೂಡ ಎತ್ತಲಿಲ್ಲ. ನನಗೆ ಎಷ್ಟು ಕೆಟ್ಟ ಕೋಪ ಬಂತು ಅಂದರೆ, ಅದಕ್ಕೆ ರೀ ಜೀವನದಲ್ಲಿ ನೀವು ಏನಾದರೂ ಬಿಸ್ನೆಸ್ ಮಾಡಿ ಅಥವಾ ಏನಾದರೂ ಕೆಲಸ ಮಾಡಿ ಎಲ್ಲ ಕೆಲಸನೂ ನೀವು ಕಲ್ತ್ಕೊಂಡಿರ್ಬೇಕು ರೀ. ನನಗೇನು ಅಲ್ಪ ಸ್ವಲ್ಪ ಎಡಿಟಿಂಗ್ ಗೊತ್ತಿತ್ತು. ನನ್ನ ಫ್ರೆಂಡ್ ಆಫೀಸ್ಗೆ ಹೋದೆ, ಅವ್ರ ಹತ್ರ ಒಂದು ಸಿಸ್ಟಮ್ ಇತ್ತು ಎಡಿಟಿಂಗ್ ಸೂಟು. ಅಲ್ಲೊಬ್ಬರು ಮ್ಯಾಡಮ್ ಇದ್ದರು, ಹೊಸದಾಗಿ ಅವರು ಕೂಡ ಜಾಯ್ನ್ ಆಗಿದ್ದರು. ಅವರೂ ಯಾವುದೋ ಇಂಟರ್ವ್ಯೂದು ಎಡಿಟಿಂಗ್ ಇದುವರೆಗೂ ಮಾಡಿಲ್ಲ. ಅವರು ಕೂತ್ಕೊಂಡು ಆಡಿಯೋ ಎಲ್ಲ ಕಟ್ ಮಾಡ್ತಾಯಿದ್ರು. ನಾನು ಆ ಗ್ಯಾಪಲ್ಲಿ D56ದು ಮುಹೂರ್ತ ಬೇರೆ ಇತ್ತು, ಅಲ್ಲಿಗೆ ಓಡೋಗಿ ಅದನ್ನು ಕವರ್ ಮಾಡಿಕೊಂಡು ಲೈವ್ಗೆ ಬಿಟ್ಟು ತಿರ್ಗಾ ಇಲ್ಲಿಗೆ ಓಡಿ ಬಂದು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡು ರಾತ್ರಿ 7 ಗಂಟೆ ಆದಮೇಲೆ ವಿಡಿಯೋ ಹೊರಗೆ ಬಂತು. ಮ್ಯಾಡಮು ಕೂಡ ಅವ್ರ ಮನೆಗೆ ಹೋದರು. ಹೊರಗೆ ಬಂದಾಗ ನೋಡ್ತೀವಿ ಏನೋ ಎರರ್ ಆಗಿಬಿಟ್ಟು ವಿಡಿಯೋ ಪೋರ್ಷನ್ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ. ಮತ್ತೆ ತಿರ್ಗಾ ಕೂತ್ಕೊಂಡು ಬೆಳಗಿನ ಜಾವ 10 ಗಂಟೆವರೆಗೂ ಎಡಿಟಿಂಗ್ ಮಾಡಿದಾಯಿತು. ಯಾ 2 ಎಪಿಸೋಡ್ ಎಡಿಟಿಂಗ್ ಮಾಡೋಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ, 3 ಕ್ಯಾಮ್ರಾಲಿದೆ ಅದು ಫುಟೇಜಸ್ಸು, ಆಡಿಯೋನ ಕರೆಕ್ಟಾಗಿ ಸಿಂಕ್ ಮಾಡಬೇಕು. ನನ್ನ ಫ್ರೆಂಡ್ಗೂ ನನಗೂ ನಿದ್ದೆ ಗಂಡು ನಿದ್ದೆನೂ ಮಾಡಿಲ್ಲ 2 ದಿನದಿಂದ. ಇಬ್ಬರು ಕೂತ್ಕೊಂಡು ನೋಡ್ತಾ ಇದ್ದೀವಿ, ಹಿಂಗೆ ಹೇಳಿದ್ರೆ ಲಿಪ್ ಸಿಂಕ್ ಆಗ್ತಿಲ್ಲ, ಹಿಂಗೆ ಹೇಳಿದ್ರೆ ಲಿಪ್ ಸಿಂಕ್ ಆಗ್ತಿಲ್ಲ. ನನ್ನ ಫ್ರೆಂಡು ನನಗೆ ಹೆಲ್ಪ್ ಮಾಡಿದ್ರು, ನಾನು ಕೂತ್ಕೊಂಡು ಎಡಿಟಿಂಗ್ ಮಾಡಿದೆ. ಕೊನೆಗೆ ನನ್ನ ಫ್ರೆಂಡು ಅದಕ್ಕೆಲ್ಲ ತಮ್ಮನೆಲ್ಲ ಅವ್ರು ಮಾಡಿಕೊಟ್ರು ಫೋಟೋಶಾಪ್. ನನಗೆ ಫೋಟೋಶಾಪ್ ಎಲ್ಲ ಬರಲ್ಲ. ಸೊ ನನ್ನ ಫ್ರೆಂಡ್ ವಿಷ್ಣುಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಆ ಟೈಮಲ್ಲಿ ಇಡೀ ರಾತ್ರಿ ಹಗಲು ರಾತ್ರಿ ನನ್ನ ಜೊತೆ ಎಚ್ಚರವಾಗಿ ಇದ್ದರು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನಂಗೆ ಗೊತ್ತು ನೀವೆಲ್ಲ ಕಂಪ್ಲೇಂಟ್ಸ್ ಹೇಳ್ತೀರಾ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅದಾಗಿಲ್ಲ ಅಂತ. ಬಟ್ ಆ ಕ್ಷಣದಲ್ಲಿ ನನ್ನ ಕೈಲಿ ಏನಾಗುತ್ತೋ ಅದು ಮಾಡಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಮಾಡೋಕ್ಕಾಗಿಲ್ಲ. ಬಟ್ ಏನು ಮಾಡೋದೇಳಿ, ನಾನು ಫಸ್ಟು ಎಡಿಟಿಂಗ್ ಮಾಡಿದ್ರಲ್ಲ, ಮ್ಯಾಡಮ್ ಬಂದು ದಿನ 6 ಗಂಟೆಗೆ ಮನೆಗೆ ಹೋಗೋರು, ನಮಗೋಸ್ಕರ 8 ಗಂಟೆವರೆಗೂ ಇದ್ದು ಕೆಲಸ ಮಾಡಿ ಹೋಗಿದ್ದಾರೆ. ಅವ್ರು ಮಾಡಿದ್ರು, ಆದರೂ ಅದು ಎಲ್ಲ ಎರರ್ ಆಗೋಯಿತು. ಅವ್ರ ಪ್ರಯತ್ನಕ್ಕೆ ಮತ್ತು ಅವ್ರಿಗೆ ಮಾಡಿದ ಆಡಿಯೋ ಕಟ್ಟಿಂಗ್ಗೆ, ವಿಡಿಯೋ ಕಟ್ಟಿಂಗ್ಗೆ, ಕಲರ್ ಕರೆಕ್ಷನ್ಗೆ ಅವ್ರು ಏನೇನು ಮಾಡಿದ್ರು, ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆ. ಸುರಭಿ ಅವರೇ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ವಿಷ್ಣು, ರಿಯಲಿ ಥ್ಯಾಂಕ್ಫುಲ್. ನೀವಿಲ್ಲ ಅಂದಿದ್ರೆ ಆ ಮೂಮೆಂಟಲ್ಲಿ ತುಂಬ ಇಷ್ಟ ಆಗ್ತಾಯಿತ್ತು. ಮಾಡಿಬಿಡ್ತಾ ಇದ್ದೆ ನಾನು, ಇಲ್ಲ ಅಂತಲ್ಲ, ಆದರೆ ಆ ಟೈಮಲ್ಲಿ ನಿಂತ್ಕೊಂಡ್ರಲ್ಲ ನನ್ನ ಜೊತೆಗೆ. ಸೊ ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದರ್ಶನ್ ಅವ್ರಿಗೆ ಏನು ಹೇಳೋದು, ನಾನಂತೂ ಅವ್ರಿಗೆ ಸಿಕ್ಕಾಬಟ್ಟೆ ಕಾಟ ಕೊಟ್ಟಿದ್ದೀನಿ, ತುಂಬ ಕಾಯಿಸಿದ್ದೀನಿ, ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಅವರು ನಗ್ನಗ್ತಾ ಮಾತಾಡಿಕೊಂಡು ಕಂಫರ್ಟಬಲ್ ಆಗಿದ್ದರು. ಐ ಆಮ್ ವೆರಿ ಥ್ಯಾಂಕ್ಫುಲ್. ದರ್ಶನ್ ಅವ್ರಿಗೆ ಮಾಧ್ಯಮದವ್ರ ಮೇಲೆ ನಂಬಿಕೆ ಇಲ್ಲ ಆಯಿತಾ, ಆದರೂ ನನ್ನ ಮೇಲೆ ನಂಬಿಕೆ ಇಟ್ಟುಕೊಟ್ರು. ನೀವು ನೋಡ್ಬೋದು ಅವರಿಷ್ಟು ಖುಷಿಯಾಗಿದ್ರು ಅವತ್ತು ಅಂತ, ನೋಡಿ ನಂಗೆ ಸಖತ್ ಖುಷಿ ಆಯಿತು. ಅವ್ರು ಕಂಫರ್ಟಬಲ್ ಆಗಿದ್ರಲ್ಲ, ನಂಗೆ ಅದು ಖುಷಿ ಆಯಿತು ರೀ. ಏನೋ ನಿಶ್ಚಿಂತೆಯಿಂದ ಇದ್ರು ರೀ, ಏನೂ ಚಿಂತೆ ಇಲ್ಲದೆ, ಅದೇ ನನಗೆ ಖುಷಿ ಕೊಟ್ಬಿಡ್ತು. ಇನ್ನೇನೂ ಅಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾವು ಮೀಟ್ ಮಾಡೋಕ್ಕಾಗಿರಲ್ಲ, ಕ್ಷಮಿಸಿ, ಆದರೂ ಏನೋ ಮಾಡಿದ್ದೀವಿ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.